ಬಿಎಸ್ವೈ ಬಿಜೆಪಿ ಬಿಡ್ತಾರಾ, ಹೊಸ ಪಕ್ಷ ಕಟ್ಟೋ ಆಲೋಚನೆಯಲ್ಲಿದ್ದಾರಾ ಅಥವಾ ಕಾಂಗ್ರೆಸ್ ಸೇರ್ತಾರಾ? ಇಂತಹ ಹತ್ತು ಹಲವು ಪ್ರಶ್ನೆಗಳು ರಾಜಕೀಯ ವಲಯದಲ್ಲೇ ಜೋರಾಗಿ ಕೇಳಿ ಬರ್ತಾ ಇವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಕಾಣ್ತಾ ಇದೆ ಬಿಎಸ್ವೈ ನೂತನವಾಗಿ ಆರಂಭಿಸಿರೋ ಕಚೇರಿ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ತಾನು ಕಟ್ಟಿದ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಗತಾ ಇಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಇದೆಲ್ಲದರಿಂದ ಬಿಎಸ್ವೈ ಬೆಂಡಾಗಿ ಹೋಗಿದ್ದಾರೆ. ಹಾಗಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರು ಇವತ್ತು ಹೊಸ ಕಚೇರಿ ಉದ್ಘಾಟನೆ ಮಾಡೋಕೆ ರೆಡಿಯಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿಯ ಹಳೆ ಕಚೇರಿಯೇ ಅವರ ಹೊಸ ಆಫೀಸ್ ಆಗಿದ್ದು ಅದಕ್ಕೆ ಸಾರ್ವಜನಿಕ ಸಂಪರ್ಕ ಕಚೇರಿ ಅಂತ ಹೆಸರಿಟ್ಟಿದ್ದಾರೆ. ವಿಶೇಷ ಏನಂದ್ರೆ ಕಚೇರಿಯಲ್ಲಿ ಯಡಿಯೂರಪ್ಪ ಹಾಗೂ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಜೊತೆಗಿರೋ ಭಾವಚಿತ್ರವಿದೆ. ವಾಜಪೇಯಿ ಬಿಟ್ಟು ಬಿಜೆಪಿಯ ಯಾವ ನಾಯಕರ ಫೋಟೋಗಳು ಅಲ್ಲಿಲ್ಲ. ಹೊಸ ಕಚೇರಿ ಉದ್ಘಾಟನೆ ಬೆನ್ನಲ್ಲೇ ಮಾಜಿ ಸಿಎಂ ಯಡಿಯೂರಪ್ಪ ಜೂನ್ 1 ರಿಂದ ರೇಸ್ ಕೋರ್ಸ್ ರಸ್ತೆಯ ನಿವಾಸವನ್ನ ಬಿಡಲಿದ್ದಾರೆ. ಡಾಲರ್ಸ್ ಕಾಲೋನಿಯ ಮನೆಯಲ್ಲಿರಬೇಕು ಅಥವಾ ಬೇರೆ ಮನೆ ಮಾಡಬೇಕು ಅನ್ನೋ ಬಗ್ಗೆ ಶೀಘ್ರದಲ್ಲೇ ತೀರ್ಮಾನ ಕೈಗೊಳ್ಳಲಿದ್ದಾರಂತೆ. ಮತ್ತೊಂದೆಡೆ ಬಿಎಸ್ವೈ ಅವರ ಕಷ್ಟಕ್ಕೆ ಅವರ ಮನೆಯ ವಾಸ್ತು ದೋಷವೇ ಕಾರಣ ಎನ್ನಲಾಗ್ತಾ ಇದೆ. ಹಾಗಾಗಿಯೋ ಏನೋ ಮಾಜಿ ಸಿಎಂ ಸಾಹೇಬ್ರು ರೇಸ್ ಕೋರ್ಸ್ ರಸ್ತೆಯ ನಿವಾಸದಿಂದ ಶಿಫ್ಟ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಯಡಿಯೂರಪ್ಪ ಬಿಜೆಪಿ ಹಳೆ ಕಚೇರಿಯನ್ನ ತಮ್ಮ ಆಫೀಸ್ ಅನ್ನಾಗಿ ಮಾಡ್ಕೊಂಡು ಮತ್ತೆ ಆ ದಿನಗಳತ್ತ ಹೋಗ್ತಾ ಇದ್ದಾರೆ. ಇದೆಲ್ಲ ಯಡಿಯೂರಪ್ಪನವರಿಗೆ ಸಕ್ಸೆಸ್ ತಂದು ಕೊಡುತ್ತಾ ಮತ್ತೆ ಉನ್ನತ ಸ್ಥಾನಕ್ಕೆ ಏರುವಂತೆ ನೆರವಾಗುತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.